2016 ಅಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ 14 ಮಾರ್ಕ್ಸ್ ಗೆ ಕೇಳಿದ್ದಾರೆ ಇಂಡಿಯಾ ಪ್ರಾಡಕ್ಟ್ಸ್ ಲಿಮಿಟೆಡ್ ರಿಸೀವ್ಡ್ ಅನ್ ಎನ್ಕ್ವೈರಿ ಫಾರ್ ದ ಸಪ್ಲೈ ಆಫ್ 2 lakh ಯೂನಿಟ್ಸ್ ಆಫ್ ಸ್ಪೆಷಲ್ ಟೈಪ್ಸ್ ಆಫ್ ಮಷೀನ್ ಸ್ಕ್ರೂಸ್ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಎಸ್ಟಿಮೇಟೆಡ್ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಆಫ್ 6 lakhs ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಫ್ 3 lakh 20,000 ನೋಡಿ ಟೋಟಲ್ ಅವರು ಫಿಕ್ಸ್ಡ್ ಅಮೌಂಟ್ ಎಷ್ಟು ಹಾಕಿದ್ರಪ್ಪ 6 lakh ರೂಪಾಯಿ ಹಾಕಿದ್ದಾರೆ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಗೆ ಅಂತ ಎಷ್ಟು ದುಡ್ಡು ಹಾಕಿದ್ದಾರೆ 3 lakh 20,000 ಅಲ್ಲಿಗೆ ಒಟ್ಟು ಬಂಡವಾಳ ಎಷ್ಟು ಹಾಕಿದ್ದಾರೆ ಇದನ್ನ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳ್ತೀವಿ ಅಂದ್ರೆ ನಾವು ಕೆಲಸಕ್ಕೆ ಅಂತ ಹೇಳಿ 9,20,000 ರೂಪಾಯಿ ಬಂಡವಾಳವನ್ನ ಹಾಕಿದ್ದೀವಿ ಓಕೆನಾ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಆಮೇಲೆ ಹೇಳ್ತೀನಿ ಓಕೆನಾ ದ ಫಾಲೋಯಿಂಗ್ ಫರ್ದರ್ ಎಸ್ಟಿಮೇಟ್ಸ್ ಆರ್ ಆಸ್ ಫಾಲೋಸ್ ರಿಕ್ವೈರ್ಮೆಂಟ್ ಆಫ್ ರಾ ಮೆಟೀರಿಯಲ್ 20,000 ಕೆಜಿಸ್ ಅಟ್ 23 rupees ಪರ್ ಕೆಜಿ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಇದಕ್ಕೆ ಅಮೌಂಟ್ ಇದು ಅಮೌಂಟ್ ಪರ್ಟಿಕ್ಯುಲರ್ಸ್ ಓಕೆನಾ ಸ್ವಲ್ಪ ಇಂಟೆಲಿಜೆಂಟ್ ಆಗಿದೆ ಸ್ವಲ್ಪ ಯೋಚನೆ ಮಾಡಿದ್ರೆ 14 marks 14 minutes ಒಳಗಡೆನೆ ಬರುತ್ತೆ ಓಕೆನಾ ನೋಡೋಣ ಬರುತ್ತಾ ಇಲ್ವಾ ಡೈರೆಕ್ಟ್ ಮೆಟೀರಿಯಲ್ ಎಸ್ಸಪ್ಪ 20,000 ಕೆಜಿಸ್ ಗೆ 1 ಕೆಜಿಗೆ 23 rupees ಆಗುತ್ತಂತೆ ಎಷ್ಟಪ್ಪ ಒಟ್ಟು 4,60,000 ರೂಪಾಯಿ ಆಗುತ್ತೆ ಕರೆಕ್ಟಾ ರಿಕ್ವೈರ್ಡ್ ಲೇಬರ್ ಆರ್ಸ್ ನೋಡಿ ಡೈರೆಕ್ಟ್ ಲೇಬರ್ ಎಲ್ಲ ಇಲ್ಲೇ ಏನಾಗೋದು ಕನ್ಫ್ಯೂಸ್ ಆಗೋದು ಅದನ್ನ ಓದಿ ನೋಡ್ಕೊಳ್ಳಿ ರಿಕ್ವೈರ್ಡ್ ಲೇಬರ್ ಆರ್ಸ್ ಈಸ್ 18,000 ಆರ್ಸ್ ಆಫ್ ವಿಚ್ 2,000 ಆರ್ ಓವರ್ ಟೈಮ್ ಪೇಬಲ್ ಅಟ್ ಡಬಲ್ ಆಫ್ ದ ನಾರ್ಮಲ್ ಲೇಬರ್ ಆರ್ ರೇಟ್ ನಾರ್ಮಲ್ ಲೇಬರ್ ಆರ್ ರೇಟ್ ಈಸ್ 10 rupees ಅಂತ ಹೇಳ್ತಾರೆ ನೋಡಿ ಒಟ್ಟು 18 ಗಂಟೆ ಕೆಲಸ ಮಾಡಿದ್ದಾರೆ ಓಕೆನಾ ಇದರಲ್ಲಿ ಏನ್ ಸೇರ್ಕೊಂಡಿದೆಯಂತೆ ಅಂದ್ರೆ ಓವರ್ ಟೈಮ್ ಸೇರ್ಕೊಂಡಿದೆಯಂತೆ ಓಕೆನಾ ಇನ್ನ 16,000 ಗಂಟೆ ಏನಂತೆ ನಾರ್ಮಲ್ ಟೈಮ್ ಅಂತೆ ಓಕೆನಾ ನಾರ್ಮಲ್ ಅರ್ಥ ಆಗಿಲ್ವಾ ಹೇಳ್ತೀನಿ ಒಟ್ಟು 18 hours ಲೇಬರ್ ಆರ್ಸ್ ಕೆಲಸ ಮಾಡಿದ್ದಾರೆ ಆ 18 hours ಅಲ್ಲಿ 2,000 hours ಲೇಬರ್ ಕೈನಲ್ಲಿ ಹೌದಾ ಲೇಬರ್ ಕೈನಲ್ಲಿ ಜಾಸ್ತಿ ಅವರ್ಸ್ ಕೆಲಸ ಮಾಡಿಸಿದೀವಿ ಎಷ್ಟು ಜಾಸ್ತಿ ಅವರ್ಸ್ ಮಾಡಿದೀವಿ ಆ 2,000 hours 18,000ದಲ್ಲೇ ಸೇರ್ಕೊಂಡಿದ್ಯಂತೆ ಹಾಗಾದ್ರೆ ನಾರ್ಮಲ್ ಆಗಿ ಕೆಲಸ ಮಾಡಿಸ್ಕೊಂಡಿರೋ ಅವರ್ಸ್ ಎಷ್ಟು 16,000 ಓವರ್ ಟೈಮ್ ಎಷ್ಟು 2,000 ಹಾಗಾದ್ರೆ ನಾರ್ಮಲ್ ಟೈಮ್ ಅಲ್ಲಿ ಕೆಲಸ ಮಾಡಿದ್ರೆ 10 rupees ಕೊಡ್ತೀವಂತೆ ಹೌದಾ ಅದೇ ಓವರ್ ಟೈಮ್ ಮಾಡಿದ್ರೆ ಡಬಲ್ ಕೊಡ್ತೀವಂತೆ ಡಬಲ್ ಅಂದ್ರೆ ಎಷ್ಟು 20 rupees ಕೊಡ್ತೀವಂತೆ ಹಾಗಾದ್ರೆ ನೋಡಿ ನಾರ್ಮಲ್ ಲೇಬರ್ ಆರ್ ಲೇಬರ್ ಕಾಸ್ಟ್ ಓಕೆನಾ 16,000 × 10 1,60,000 ಓವರ್ ಟೈಮ್ ಲೇಬರ್ ಕಾಸ್ಟ್ 2,000 × 20 rupees 40,000 ಒಟ್ಟು 2 lakhs ಲೇಬರ್ ಕಾಸ್ಟ್ ಆಯ್ತು ಕರೆಕ್ಟಾ ಕರೆಕ್ಟ್ ಮುಂದಕ್ಕೆ ಏನಿದೆ ನೋಡೋಣ ಮುಂದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಇಲ್ಲದೆ ಇರೋದ್ರಿಂದ ಒಟ್ಟು 6,60,000 ರೂಪಾಯಿ ಪ್ರೈಮ್ ಕಾಸ್ಟ್ ಬರ್ತದೆ ಕರೆಕ್ಟಾ ಈ ಪ್ರೈಮ್ ಕಾಸ್ಟ್ ಗೆ ಏನ್ ಆಡ್ ಮಾಡ್ಬೇಕಪ್ಪ ನಾವು ಅಂದ್ರೆ ವರ್ಕ್ಸ್ ಓವರ್ ಹೆಡ್ ನ ಆಡ್ ಮಾಡ್ಬೇಕು ಕರೆಕ್ಟ್ ಏನಪ್ಪ ವರ್ಕ್ಸ್ ಓವರ್ ಹೆಡ್ ಎಷ್ಟು ರೂಪಾಯಿ ಅಂತ ಹೇಳ್ತಿದ್ದಾನಪ್ಪ 10 rupees ಪರ್ ಲೇಬರ್ ಅವರ್ ಅಂತ ಹೇಳ್ತಾರೆ ಕರೆಕ್ಟಾ ಅಲ್ಲೂ ಲೇಬರ್ ತಾನೇ ಇರೋದು ಹಾಗಾದ್ರೆ ನಾರ್ಮಲ್ ಟೈಮ್ ಓಕೆನಾ 16,000 ಗಂಟೆ ಕರೆಕ್ಟಾ 10 rupees ಕೊಡ್ತಾ ಇದೀವಿ ಓವರ್ ಟೈಮ್ ಗೆ 2,000 ಗಂಟೆಗೆ ಎಷ್ಟು ಕೊಡ್ತಾ ಇದೀವಿ 20 rupees ಕೊಡ್ತಾ ಇದೀವಿ ಕರೆಕ್ಟಾ ಅಲ್ಲಿಗೆ ಇದು ಕೂಡ ಎಷ್ಟಾಯ್ತು ಸೇಮ್ ಟು ಸೇಮ್ ಆಯ್ತು ಕರೆಕ್ಟಾ ಆಯ್ತಾ ಇಲ್ವಾ ಇದು ಕೂಡ 2 lakhs ಆಯ್ತು ಇಲ್ಲಿ ವರ್ಕ್ಸ್ ಓವರ್ ಗೆ ಓವರ್ ಟೈಮ್ ಏನು ಹೇಳಿಲ್ಲ ಅಲ್ವಾ ಒಂದ್ ಕೆಲಸ ಮಾಡ ಏನದು ಕೆಲಸ ಅಂತ ಹೇಳಿದ್ರೆ ವೆರಿ ಸಿಂಪಲ್
ಇಲ್ಲಿ ಟೋಟಲ್ 18,000 ಅವರ್ಸ್ ಮೇಲೆ 10 ರೂಪಾಯಿ ಕೊಡೋಣ ಇಲ್ಲಿ ಓವರ್ ಟೈಮ್ ಏನು ಮಾಡಿಲ್ಲ ಯಾಕೆಂದ್ರೆ ಇನ್ಫರ್ಮೇಷನ್ ಏನು ಕೊಟ್ಟಿಲ್ಲ ಅದಕ್ಕೆ 1,80,000 ಏ ತಗೋ ಓಕೆನಾ ಅಲ್ಲಿಗೆ ಟೋಟಲ್ ಎಷ್ಟಪ್ಪ ಬರುತ್ತೆ ಅಂದ್ರೆ 8,40,000 ಇದು ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ಲಪ್ಪ ಮುಂದೆ ಹೋಗೋಣ ದೇರ್ ಆರ್ ನೋ ಅಡ್ಮಿನಿಸ್ಟ್ರೇಷನ್ ಓವರ್ There is no overhead, but selling and distribution expenses are 2,31,000. That is it. How that? One nimsha. That is munche. You know, madhe kagi to. That is madhe bolli lana wo. Yeh madhe lana. Bhai bittu shemus bittu. Okay na? Total lo. Yalla istapa bantu ille andre. 1,80,000 yambat saara bantu. Correcta? Odi last point to lehne di darandre. Amount realized from sale of scrap is 20,000 rupees. ಅಂತ ಹೇಳ್ತಾರೆ. ಇಲ್ಲಿ ಯಾವಾಗಲೂ ಅಷ್ಟೇ ಸೇಲ್ ಆಫ್ ಸ್ಕ್ರಾಪ್ ಬಂದು ಫ್ಯಾಕ್ಟರಿ ಓವರ್ಹೆಡ್ಸ್ ಅಲ್ಲೇ ಮೈನಸ್ ಮಾಡಬೇಕು. ಎಲ್ಲ ಮೈನಸ್ ಮಾಡಬೇಕು ಫ್ಯಾಕ್ಟರಿ ಓವರ್ಹೆಡ್ಸ್. ಸೋ ಹಾಗಾದ್ರೆ ಸೇಲ್ ಆಫ್ ಸ್ಕ್ರಾಪ್ 20,000 ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 1,60,000 ಬರುತ್ತೆ. ಆಗ 8,20,000 ರೂಪೀಸ್ ಬರುತ್ತೆ. ಇದನ್ನ ಏನಂತ ಕರೆಯೋಣ? ಏನು ಕರೆಯಕ್ ಹೋಗ್ಬೇಡಿ ಓಕೆನಾ? ಕರಿಬೇಕಲ್ವಾ? ವರ್ಕ್ಸ್ ಕಾಸ್ಟ್ ಅಂತ ಕರೆಯೋಣ ಓಕೆನಾ? ಇದಕ್ಕೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಬರೋದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಏನ್ ಆಡ್ ಮಾಡ್ತೀವಿ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡ್ತೀವಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಎಷ್ಟಿದೆ ಅಂತ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಹಾಗಾದ್ರೆ ಟೋಟಲ್ ಕಾಸ್ಟ್ 10,51,000 ರುಪೀಸ್ ಬರ್ತಾ ಇದೆ. ಇದು ಟೋಟಲ್ ಕಾಸ್ಟ್. ಮುಂದಕ್ಕೆ ಹೋದ್ರೆ ಏನ್ ಹೇಳಿದಾನೆ ಅಂತ? ಮ್ಯಾನೇಜ್ಮೆಂಟ್ ಇಂಟೆಂಡ್ಸ್ ಟು ಹ್ಯಾವ್ ಎ ರಿಟರ್ನ್ ಆಫ್ 25% ಆನ್ ದ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನೋಡಿ, ಟೋಟಲ್ ಕಾಸ್ಟ್ ಮೇಲೆ ಎಲ್ಲ ಅವನು ಹೇಳ್ತಾ ಇರೋದು ಎಷ್ಟು ಬಂಡವಾಳ ಹಾಕಿದನಲ್ವಾ, ಆ ಬಂಡವಾಳದ ಮೇಲೆ 25% ಪ್ರಾಫಿಟ್ ಜೋಡಿಸಿ ಹಾಕ್ಬಿಡಿ ಅಂತ ಹೇಳೋನೆ. ಅರ್ಥ ಆಗ್ತದ್ಯಾ? ಹಾಗಾದ್ರೆ ಪ್ರಾಫಿಟ್ ಎಷ್ಟು? 9,20,000 ರುಪೀಸ್ ಮೇಲೆ 25%. ಯಾಕೆಂದ್ರೆ ಪ್ರಾಬ್ಲಮ್ ಅಲ್ಲ, ಅವನೇ ಹೇಳಿದ್ದಾರೆ. ಇನ್ನೊಂದ್ಸರಿ ಓದಿ ನೋಡ್ಕೊಳ್ಳಿ ದಯವಿಟ್ಟು. ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಟು ಹ್ಯಾವ್ ಎ ರಿಟರ್ನ್ ಆಫ್ 25% ಆನ್ ದ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ದ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 9,20,000. ಅದರ ಮೇಲೆ 25% ಎಷ್ಟು ಬರುತ್ತೆ? 2,30,000. ಹಾಗಾದ್ರೆ ಟೋಟಲ್ ಎಷ್ಟಕ್ಕೆ ಮಾರ್ಬೋದು ನಾವು? 12,80,000 ಮೇಲೆ ನಾವು ಸೇಲ್ಸ್ ಮಾಡೋದು. ಇದಕ್ಕೆ 14 marks ನೋಡೋಣ. ಈಸಿ ಇದೆಯಾ ಇವಾಗ? ಇದೊಂದೇ ಪಾಯಿಂಟ್ ಕಷ್ಟ. ಇದು ಅರ್ಥ ಆಗಲ್ಲ. 25% ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು? ಎಷ್ಟು ಬಂಡವಾಳ ಹಾಕಿದ್ವಿ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಗೆ ಅಂತ? 6,00,000 ಹಾಕಿದ್ವಿ. ವರ್ಕಿಂಗ್ ಕ್ಯಾಪಿಟಲ್ ಗೆ ಅಂತ 3,20,000 ಹಾಕಿದ್ವಿ. ಒಟ್ಟು 9,20,000 ರೂಪಾಯಿ ಬಂಡವಾಳ ಹಾಕಿದ್ವಿ. ಅದರ ಮೇಲೆ 25% ಪ್ರಾಫಿಟ್ ಹಾಕಿದ್ರೆ ನಾವು ಇಷ್ಟಕ್ಕೆ ಮಾರಬಹುದು. ಗೊತ್ತಾಯ್ತಾ? ಒಂದ್ 6 mark ಕ್ವಶನ್ ಇದೆ, ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಜಾಬ್ ಆಫ್ಟರ್ ಆಡಿಂಗ್ 20% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ನೋಡಿ, ಪ್ರಾಫಿಟ್ ಯಾವ್ದ್ರ ಮೇಲೆ ಮಾಡ್ಬೇಕಂತೆ? ಕಾಸ್ಟ್ ಮೇಲೆ ಮಾಡ್ಬೇಕು. ಮೆಟೀರಿಯಲ್ಸ್ 12,030, ವೇಜಸ್ ಡಿಪಾರ್ಟ್ಮೆಂಟ್ ಎಬಿಸಿ 60-40-20 hours, ಅಂಡ್ ಪರ್ ಅವರ್ ವೇಜಸ್ ಈಸ್ 50-30-25 rupees. ವೇರಿಯಬಲ್ ಓವರ್ ಹೆಡ್ ಈಸ್ 20 rupees ಪರ್ ಅವರ್. ಫಿಕ್ಸ್ ಓವರ್ ಹೆಡ್ ಈಸ್ 25,000 rupees ಪರ್ 1,000 hours ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ಜಾಬ್ ಕಾಸ್ಟ್ ಶೀಟ್, ಜಾಬ್ ಕಾಸ್ಟ್ ಶೀಟ್, ಜಾಬ್ ನಂಬರ್ ಹೇಳಿದನ? ಏನು ಹೇಳಿಲ್ಲ. ಕರೆಕ್ಟಾ? ಹಾಗಾದ್ರೆ ಡೈರೆಕ್ಟ್ ಮೆಟೀರಿಯಲ್ 12,030 ರುಪೀಸ್ ಅಂತ ಹೇಳ್ತಾರೆ. ಕರೆಕ್ಟಾ?
ఇది డైరెక్ట్ వేజెస్ డైరెక్ట్ కొట్టిన డిపార్ట్మెంట్ ఏ బి అండ్ సి ఏ 60 అవర్స్ కెల్స మాడిది అంటే 1 అవర్ కెల్స మాడిద్రె 50 రూపాయలు కొడుతీవి బి 40 అవర్స్ కెల్స మాడిద్రె 1 అవర్ కే 30 రూపాయస్ కొడుతీవి డిపార్ట్మెంట్ సి 20 అవర్స్ కెల్స మాడిద్రె 1 అవర్ కే 25 రూపాయస్ కొడుతీవి కరెక్టా ఇదు 3000 రూపాయస్ ఇదు 1200 రూపాయస్ ఇదు 500 రూపాయస్ టోటల్ 4700 రూపాయస్ కరెక్టా 730 అండ్ 616000 ఇదు ఏం బరుతె ప్రైమ్ కాస్ట్ బరుతె ఇదికి ఏం యాడ్ మార్బెకంటె వేరియబుల్ ఓవర్ హెడ్స్ ఏంటె వేరియబుల్ ఓవర్ హెడ్స్ అందు ఉంటె వర్క్స్ ఓవర్ హెడ్ అందు ఉంటె కరెక్టా 20 రూపాయస్ పర్ అవర్ అంటె టోటల్ 120 అవర్స్ కెల్స మాడిదరు నోడి 60 ప్లస్ 40 ఎస్ట్ ఏబిసి మూడు జనాలు సేరికొట్టు ఎస్ట్ అవర్ కెల్స మాడిదరు 120 అవర్స్ కెల్స మాడిదరు 1 అవర్ కి వేరియబుల్ ఓవర్ హెడ్స్ ఎస్ట్ అంటె 20 రూపాయస్ పర్ అవర్ అలాగే 2400 రూపాయస్ అవుతది అలాగే ఇది ఎస్ట్ అవుతది 19130 ఇది నా ఏంత కరేనా వర్క్స్ కాస్ట్ అంత కరే ఇదికి ఏం యాడ్ మార్బెకు ఫిక్స్డ్ అథవా అడ్మినిస్ట్రేషన్ కరెక్టా ఎస్టి ఎంత ఇట్టదనే 25000 రూపాయస్ ఖర్చు ఆగిది అంత ఎస్ట్ అవర్ కే నోడి 1000 అవర్ కెలస మార్చుదరే లేబర్స్ కైలి ఫిక్స్డ్ ಆಗಿ 25000 రూపాయ ఖర్చు ఆగుతుంది ఆదరే ನಾವಿಲ್ಲಿ ಕೆಲಸ ಮಾಡಿರೋದು ಡಿಪಾರ್ಟ್ಮೆಂಟ್ ಎಬಿಸಿ ಮೂರು ಜನ ಸೇರಿಕೊಂಡು ಬರಿ 120 ಅವರ್ ಕೆಲಸ ಮಾಡಿದ್ದಾರೆ ಕರೆಕ್ಟಾ ಎಷ್ಟು ಬರುತ್ತೆ 3000 ಬರುತ್ತಾ 3000 ಬರುತ್ತೆ ಹಾಗಾದ್ರೆ 22130 ರೂಪೀಸ್ ನ ಏನಂತ ಕರೆಯೋಣ ಟೋಟಲ್ ಕಾಸ್ಟ್ ಅಂತ ಹೇಳೋಣ ಇದರ ಮೇಲೆ ಪ್ರಾಫಿಟ್ ಎಷ್ಟು ಅಂತೆ 20% So 22,130 मेले 20% 4,426 रुपीस अलगे सेल्स इस पर तो इधर 26,000 इधर 6 मार्क्स अपन ओके